ಇಲ್ಲಿ ಒಂದು ಯಾರೋ ಯಾರು ಪ್ರಯತ್ನ ಮಾಡ್ಬೇಕಾದಿಲ್ಲ, ಏನು ಆಗ್ಬೇಕಾದಿಲ್ಲ, ಅದು ಯಾರು ಏನೂ ಮರಮಾಚಕ್ಕಾಗೋದಿಲ್ಲ. ಕಟು ಸತ್ಯ ಅಂಗೈಲಿರೋ ಹುಣ್ಣಿಗೆ ಸಾಕ್ಷಿ ಬೇರೆ ಬೇಕಾ ಅಂದಂಗೆ ಎಲ್ಲ ಪಿನ್ ಡ್ರೈವ್ ಸಿಕ್ಕಿದೆ, ಪಿನ್ ಡ್ರೈವ್ ಅಲ್ಲಿದೆ. ಅವ್ರು ಏನು ಅನುಭವಿಸ್ಬೇಕೋ ಆ ಶಿಕ್ಷೆನ ಅವರು ಒಂದಿನ ಅನುಭವಿಸ್ಲೇಬೇಕಾಗತ್ತೆ. ಅದು ಅದು ಒಂದು ಕಡೆ. ಇನ್ನೊಂದು ಇಲ್ಲಿ ಎರಡನೇ ಸಮಸ್ಯೆ ಇರ್ತಕ್ಕಂಥದ್ದು, ಎರಡನೇ ಸಮಸ್ಯೆ ಇರ್ತಕ್ಕಂಥದ್ದು ಪಿನ್ ಡ್ರೈವ್ ಅನ್ನ ಅರಿಬಿಟ್ಟವರು. ಪಿನ್ ಡ್ರೈವ್ ಅನ್ನ ಅರಿಬಿಟ್ಟವ್ರು ಯಾರು ಅನ್ನೋ ಸಮಸ್ಯೆ ಇವತ್ತು ಕಾಡ್ತಾ ಇದೆ. ಅದಕ್ಕೆ ಈಗ ಇದರಲ್ಲಿ ರಾಜಕಾರಣ ಬೆರೆತಿದೆ, ರಾಜಕಾರಣ ಬೆರೆತಿದೆ. ಇದಕ್ಕೆ ಜಾತಿನೂ ತಂದಿದ್ದಾರೆ, ನಾಯಕತ್ವನೂ ತಂದಿದ್ದಾರೆ, ಎಲ್ಲಾ ಪ್ರಶ್ನೆನೂ ತಂದಿದ್ದಾರೆ. ಯಾರು ತಂದಿರೋದಲ್ಲ, ಇವ್ರಿವ್ರೆ ನಾಯಕರುಗಳೇ ತಂದ್ಕೊಂಡಿದ್ದಾರೆ. ಈಗ ದೇವರಾಜೇಗೌಡ ಈ ಮಧ್ಯೆ ಮತ್ತೆ ಇಂಟರ್ಫೇರೆನ್ಸ್ ಆಗ ಆಗಿ ಏನ್ ಮಾಡಿದ್ರು, ಇವ್ರ ಯಾತ್ಕೆ ಅಂಥ ಸದ್ರಾಗಿ ಅಂಥ ಪ್ರಾಮಾಣಿಕರಾದ್ರೆ ಡಿ ಕೆ ಎಲ್ಲಾರು ಶಿವರಾಮೇಗೌಡರು ಕರೆದ್ರು ಅಂತಲೇ ಇಟ್ಕೇಳಿ, ಯಾತ್ಕ ಮಾತಾಡಕ್ ಕರೆದ್ರು ಅಂತ ಇಟ್ಕೇಳಿ. ಇಲ್ಲಿ ಇವರೇ ಅವರು ನಿನ್ನೆ ನೋಡಿದ್ರೆ ಟಿವಿನಲ್ಲಿ ವಿಸ್ತಾರ ಟಿವಿನಲ್ಲಿ ಬಹಳ ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ರು. ಇಂಟರ್ವ್ಯೂ ಮಾಡಿದ್ರೆ ಇಬ್ರು ಚಲ ಜಗಳಾಡಿದ್ರು, ಚೆನ್ನಾಗಿ ಹೇಳಿದ್ರು. ಆದ್ರೆ ಆ ಟಿವಿನಲ್ಲಿ ನಡೆದ ಘಟನೆಯನ್ನ ನೋಡಿದ್ರೆ ಈಗ ನಾವೇನ್ ಕರೆದ್ರಲ್ಲ, ಅವರೇ ಕರೆದ್ರು, ಕರೆದು ಮಾತುಕತೆ ಆಯ್ತು. ಮಾತುಕತೆ ಆದ್ಮೇಲೆ ನಾನು ಇವ್ರ ಹತ್ರ ಮಾತಾಡ್ಬೇಕು, ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮಾತಾಡಿಸಿ ಅಂತ. ಏನೋ ಈ ವಿಚಾರವಾಗಿ ಇವನು ಯಾವ ಮೊದಲಿಂದನು ದೇವೇಗೌಡರು ಕುಟುಂಬಕ್ಕೆ ವಿರೋಧ ಆಗಿರೋನಲ್ಲ, ಏನೋ ಹೆಚ್ಚಿನ ಮಾಹಿತಿ ಇದೆಯಕ್ಕಲ್ಲ, ಅದು ಹಂಚ್ಕೋತಾನಕ್ಕಲ್ಲ, ಏನು ಹೇಳ್ತಾನೇನೋ ಅಂತ ಹೇಳ್ಬಿಟ್ಟು ಅವ್ರು ಮಾತಾಡಿದ್ರು ಅಂತಲೇ ಇಟ್ಕೊಂಬಿಡ ಇದು ಆರ್ಗ್ಯುಮೆಂಟ್ ಸೇಕ್ ಇಟ್ಕೊಳ ಇಲ್ಲ ಅಂತ ಹೇಳೋದು ಬೇಡ. ಯಾಕಂದ್ರೆ ಮಾತಾಡಿ ಆಗಿತ್ತು, ಅದು ಏನ್ ಮಾತಾಡಿರು ಅನ್ನೋದು ಆಮೇಲೆ ಪ್ರಶ್ನೆ. ಮಾತಾಡಿದ್ದೇ ಮೊದಲನೇ ತಪ್ಪು, ಅವನು ಇವನು ಇವ್ನು ಮಾತಾಡಕ್ ಹೋಯಿದ್ದು ಮೊದಲನೇ ತಪ್ಪು, ಅವ್ರು ಮಾತಾಡಿದ್ದು ಮೊದಲನೇ ತಪ್ಪು. ಅದ್ ಪ್ರಶ್ನೆ ನಾವು ಇಲ್ಲ ಅಂತ ಹೇಳೋದು. ಅದನ್ನ ಯಾರ ಬಂದ್ಬಿಟ್ಟು ಬಂದ ನಾನೇನು, ಅವನ್ ಏನ್ ಹೇಳಿದ, ಏನ್ ಹೇಳಿನ ಅದ್ರಲ್ಲಿ, ಏನ್ ದೇವರಾಜ್ ಅಂದರೆ, ಏನ್ ದೇವರಾಜಗೌಡ್ರು ಅಂದರೆ, ಏನಿಲ್ಲ ಸರ್ ಅದೇನ ಹೇಳಿದ್ರು, ಅಷ್ಟಕ್ಕೆ ನಿಂತು ಹೋಯ್ತದು. ಮುಂದಕ್ಕೆ ಏನ್ ಸಂಭಾಷಣೆ ನಡೀತು, ಏನ್ ನಡೀತು, ನಾನೇ ವಿಡಿಯೋ ಇವ್ರಿಗೇನಾರ ಅವರು ನಾನೇ ವಿಡಿಯೋ ಬಿಟ್ಟರದು ಅಂತ ಹೇಳಿರ, ನಾವೇ ಎಲ್ಲನೂ ಮಾಡಿಸಿರೋರು ಅಂತ ಹೇಳಿರ, ನಾವೇ ಎಲ್ಲನೂ ವಿಡಿಯೋ ಬಿಟ್ಟಿದ್ದೀನಿ ಅಂತ ಹೇಳಿದಾರ. ಅದು ತನಿಖೆ ಆಗತ್ತೆ, ತನಿಖೆನಲ್ಲಿ ಏನಾಗ್ಬೇಕು ಅದಾಗತ್ತೆ. ಇವ್ರಿಗೆ ಡಿ ಕೆ ಶಿವಕುಮಾರ್ ಮೇಲೆ ಇಷ್ಟೇ ಕಾರಣಕ್ಕೆ ಅದೆಂತಂದ್ರೆ ಒಂದು ಪಿನ್ ಡ್ರೈವ್ ಹಿಡ್ಕೋಬಾರ್ದು, ಪಿನ್ ಡ್ರೈವ್ ನಿಮ್ಗೆ ಮಾಧ್ಯಮದ ತೋರಿಸ್ಬಿಟ್ರು, ಹಾ ಇದು ಇದು ನೋಡಿ ಡಿ ಕೆ ಶಿವಕುಮಾರ್ ನನ್ನನ್ನ ಸಂಪರ್ಕ ಮಾಡಿದ್ರು, ಇವನೇ ಸಂಪರ್ಕ ಮಾಡಿದ್ರು, ಫೋನ್ ಮಾಡಿ ಇವರೇ ಮಾಡಿ ಇವರೇ ಫೋನಲ್ಲಿ ಸಂಪರ್ಕ ಮಾಡಿಬಿಟ್ಟು ಅದೇನು ದೊಡ್ಡ ವಿಚಾರ ಅಂದಂಗೆ ಅದು ಏನೋ ಆಗೋಗ್ಬಿಟ್ಟಿದೆ ಅನ್ನೋ ರೀತಿನಲ್ಲಿ ಬಿಂಬಿಸೋ ರೀತಿನಲ್ಲಿ ಇವರು ಹೋಗಿರ್ತಕ್ಕಂಥದ್ದು ಇವ್ರಿಗೆ ಯಾಕಬೇಕು? ವಕೀಲರು ವಕೀಲರು ಕೆಲಸ ಮಾಡ್ಕೊಂಡಿದ್ದಾರೆ, ಇವ್ರಿಗೆ ಯಾಕೆ? ಇವ್ರು ಹೇಳ್ತಾರಲ್ಲಿ ನನಗೆ ಎಸ್ ಐ ಟಿ ನೋಟಿಸ್ ಕೊಟ್ಟರೆ, ಕರೆದಿದ್ರು ಎಲ್ಲ ಎರಡ್ ಸರಿಯಾ, ಇವನನ್ನ ಈ ಪಿನ್ ಡ್ರೈವ್ ಹೊರ ಪ್ರಪಂಚಕ್ಕೆ ಬರಬೇಕಾದ್ರೆ ಸಾವಿರಾರು ಪಿನ್ ಡ್ರೈವ್ಗಳು ಹಂಚಿಕೆ ಆಗ್ಬೇಕಾದ್ರೆ ಮೂಲತ ಇವರೇ ಕಾರಣ, ಇವು ಎಲ್ಲ ಅದಕ್ಕೆ ನಿನ್ನ ಎ ಒನ್ ಅಕ್ಯೂಸ್ ಮಾಡ್ಬೇಕು ಅಂತ ಹೇಳಿ ಇವರು ಡಿಸ್ಕಷನ್ ಮಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.